ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ವಿನ್ಸ್ ಮಿಕ್ ಮ್ಯಾನ್ ಅವರು ಮತ್ತೆ ಡಬ್ಲ್ಯೂ ಗೆ ಬರ್ತಾ ಇದಾರೆ ಅವರೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಎಸ್ ಅದೇನು ಸಂಪೂರ್ಣ ತಿಳಿಸ್ಕೊಡ್ತೀನಿ ರೋಮನ್ ರೈನ್ಸ್ ಅಪ್ಡೇಟ್ ಇದೆ ಹಾಗೆ ರಾಯಲ್ ರಂಬಲ್ ನ ಪೋಸ್ಟರ್ ಬಗ್ಗೆ ಕೂಡ ಒಂದು ವಿಷಯ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ ಗಳಿವೆ ನೀವೇನ್ ಮಾಡಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ ರಾಯಲ್ ರಂಬಲ್ ಎರಡ್ ಸಾವಿರದ ಇಪ್ಪತ್ತ ಮೂರು ಸೊ ಇದೇ ವರ್ಷದ ರಾಯಲ್ ರಂಬಲ್ ಗೆ ಹೊಸ ಪೋಸ್ಟರ್ ರಿಲೀಸ್ ಆಗಿದೆ ಅಂತ ಹೇಳ್ಬೇಕು ನೀವೇ ಇಲ್ಲಿ ನೋಡ್ತಾ ಇರಬಹುದು ಪೋಸ್ಟರ್ ಮಾತ್ರ ಕಡಕ್ ಆಗಿ ಚಿಂದಿಯಾಗಿ ಕಾಣಿಸ್ತಾ ಇದೆ ಡಿಸೈನ್ ಮಾತ್ರ ನೋಡ್ತಾ ಇರಬಹುದು ಸೂಪರ್ ಆಗಿದೆ ಅಂತ ಹೇಳ್ಬೇಕು ಸೆತ್ರಿಕಿನ್ ರಿನ್ಸ್ ಅವರು ಕೂಡ ಇಲ್ಲಿ ಸೊ ಏನಾದ್ರೂ ಇಂಜುರಿ ಆಗದಲ್ಲಿ ರಾಯಲ್ ರಂಬಲ್ ಗೆ ರಿಟರ್ನ್ ಕೂಡ ನಮಗೆ ಸಿಗುವಂತ ಚಾನ್ಸಸ್ ಇದೆ ಸೊ ಪೋಸ್ಟರ್ ಮಾತ್ರ ಸೂಪರ್ ಬಾಗಿದೆ ಇದೇ ತರ ಹೊಸ ಪೋಸ್ಟರ್ ನಾನು ಇದೇ ಪೋಸ್ಟ್ ನೋಡ್ತಾ ಇರೋದು ರಾಯಲ್ ಗಳಿಗೆಲ್ಲ ಎಲ್ಲರೂ ಕೂಡ ಒಂದ್ ಕಡೆ ಸೈಡ್ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನನಗಂತೂ ಸಖತ್ ಇಷ್ಟ ಆಯ್ತು ನೀವೇನಂತರ ಈ ಪೋಸ್ಟರ್ ಬಗ್ಗೆ ನಿಮ್ಮ ಅನಿಸಿಕೆ ಿಕೆನ ಕಮೆಂಟ್ ಮಾಡಿ ಡಾಮಿನಿಕ್ ಮಿಸ್ಟೀರಿ ಅವರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಡಬ್ಲ್ಯೂ ಡಬ್ಲ್ಯೂ ಇಲ್ಲಿ ಡೊಮಿನಿಕ್ ಮಿಸ್ಟೀರಿ ಅವರು ಅಪ್ಪನ್ನ ಎದುರಾಕೊಂಡು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂಡ್ ಅವರ ರಿಯಲ್ ಲೈಫ್ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಯಾಕಂದ್ರೆ ರೀಸೆಂಟ್ ಆಗಿ ಅವರ ಎಂಗೇಜ್ಮೆಂಟ್ ಕೂಡ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅವರು ಫೋಟೋನ ಶೇರ್ ಮಾಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ಹುಡುಗಿನೂ ಕೂಡ ನೀವು ನೋಡ್ತಾ ಇರಬಹುದು ಅಂಡ್ ಎಂಗೇಜ್ಮೆಂಟ್ ರಿಂಗ್ ನೆಲ್ಲದು ಕೂಡ ನೀವು ಇಲ್ಲಿ ನೋಡ್ತಾನೆ ಇರಬಹುದು ಸೊ ನಮ್ಮ ಡಾಮಿನಿಕ್ ಲೈಫ್ ಮಾತ್ರ ಚಿಂದಿಯಾಗಿ ನಡೀತಾ ಇದೆ ಟೆಲಿವಿಷನ್ ಅಲ್ಲೂ ಕೂಡ ಚಿಂದಿಯಾಗಿ ನಡೀತಾ ಇದೆ ಅಂಡ್ ಪರ್ಸನಲ್ ಲೈಫಲ್ಲೂ ಕೂಡ ಚಿಂದಿಯಾಗಿ ಿ ಕೋರ್ಸ್ ನಡೆದೇ ನಡೆಯುತ್ತೆ ರಾ ಎಕ್ಸ್ 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 ಅಂದ್ರೆ ರಾ ತರ್ಟಿ ಏತ್ ಆನಿವರ್ಸರಿ ಬಗ್ಗೆ ಮಾತಾಡೋದಾದ್ರೆ ತುಂಬಾ ದೊಡ್ಡ ಮಂಡೆ ನೈಟ್ ರೋ ಆಗಲಿದೆ ಯಾಕಂದ್ರೆ ಇದು ರಾಯಲ್ ರಂಬಲ್ ಗಿಂತ ಮೊದಲನೇ ಮಂಡೆ ನೈಟ್ ರೋ ಆಗುತ್ತೆ ಅಂಡ್ ರಾ ತರ್ಟಿ ಏತ್ ಆನಿವರ್ಸರಿ ಬೇರೆ ಈ ಮಂಡೇ ನೈಟ್ ರೋ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಈ ಮಂಡೆ ನೈಟ್ ರೋ ನಮಗೆ ಇಪ್ಪತ್ತ ನಾಲ್ಕನೇ ತಾರೀಕು ಟಿವಿಯಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಈಗಾಗಲೇ ಇಲ್ಲಿಗೆ ತುಂಬಾ ಜನ ಲೆಜೆಂಡ್ಸ್ ಗಳನ್ನ ಡಬ್ಲ್ಯೂ ಕರ್ಕೊ ಬರ್ತಾರೆ ಅಂತ ರೂಮರ್ಸ್ ಗಳು ಓಡಾಡ್ತಾ ಇದೆ ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಕೂಡ ಡಬ್ಲ್ಡಬ್ಲ್ಯೂ ಅಫಿಷಿಯಲ್ ಆಗಿ ಈ ಮಂಡೆ ನೈಟ್ ರೋ ಕನ್ಫರ್ಮ್ ಮಾಡಿದೆ ಅಂತ ಹೇಳಬೇಕು ಈಗ ನಮ್ಮ ಕರ್ಟ್ ಟ್ಯಾಂಗಲ್ ಅವರು ಕೂಡ ಇಲ್ಲಿ ನೋಡೋದಕ್ಕೆ ಸಿಗುವಂತ ಚಾನ್ಸಸ್ ಇದೆ ರೀಸೆಂಟ್ ಆಗಿ ನಮ್ಮ ಕಾರ್ಟ್ ಆಂಗಲ್ ಅವರು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಇನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇಲ್ಲ ನಾನು ರಾ ತರ್ಟಿ ಏತ್ ಆನಿವರ್ಸರಿ ಬಂದರೂ ಬರಬಹುದು ಬರ್ದೇನೂ ಇರಬಹುದು ಐಡಿಯಾನ ಪಿಚ್ ಮಾಡಿದೀನಿ ನನ್ನ ರಸ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಗೆ ತಿಳಿಸಿದ್ದೀನಿ ಡಬ್ ಏನಾದರೂ ಒಪ್ಕೊಂಡ್ರೆ ನಾನು ರಸ ಮೇನಿಯಲ್ಲೂ ಕೂಡ ನೋಡೋದಕ್ಕೆ ಸಿಗ್ತೀನಿ ರಾಥರ್ಟಿ ಆನಿವರ್ಸರಿಲ್ಲೂ ಕೂಡ ನಾನು ನೋಡೋದಕ್ಕೆ ಸಿಗ್ತೀನಿ ಅಂತ ನಮ್ಮ ಕಾರ್ಟ್ ಆಂಗಲ್ ಅವರು ಹೇಳಿದ್ದಾರೆ ಪ್ರಾಬಬ್ಲಿ ಅದು ಅವರ ಲಾಸ್ಟ್ ಮ್ಯಾಚ್ಗಾಗಿ ನಮ್ಮ ಕಾರ್ಟ್ ಆಂಗಲ್ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಯಾಕಂದ್ರೆ ಅವರ ಲಾಸ್ಟ್ ಮ್ಯಾಚ್ ಬೇರಿಂಗ್ ಕಾರ್ಬಿನ್ ಜೊತೆ ಅದು ಕೂಡ ನಮ್ಮ ಕರೆಕ್ಟ್ ಅವರು ಸೋತಿದ್ರು ನನಗೂ ಕೂಡ ಚೆನ್ನಾಗಿ ಆ ಬೇಜಾರಾಗಿತ್ತು ನಮ್ಮ ಆ್ಯಂಗಲ್ ಅವರ ಲಾಸ್ಟ್ ಮ್ಯಾಚ್ ಬೇರಿಂಗ್ ಕಾರ್ಬಿನ್ ಜೊತೆ ಮಾಡಿಸ್ತಾ ಇದೀರಾ ಅವ್ರನ್ನ ಸೋಲಿಸ್ತಾ ಅಂತ ನಮ್ಮ ಇದಲ್ ಅವರು ಅದನ್ನೆಲ್ಲ ಮರೆಯೋದಕ್ಕೋಸ್ಕರ ನನಗೆ ಇನ್ನ ಒಂದು ಫೈನಲ್ ಮ್ಯಾಚ್ ಬೇಕು ಡಬ್ಲಬ್ಲ್ಯೂ ಅಂತ ಅವರ ಪ್ಲಾನ್ಸ್ ನ ಡಬ್ಲ್ಯೂ ಗೆ ತಿಳಿಸಿದಾರೆ ಅನ್ಸುತ್ತೆ ನೋಡೋಣ ನಮ್ಮ ಡಬ್ಲ್ಯೂಇ ಆ ಪ್ಲಾನ್ಸ್ ನ ಒಪ್ಕೋತಾರೋ ಇಲ್ವೋ ಅಂತ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ರೋಮನ್ ರೈನ್ಸ್ ಅವರು ಒಂದು ವಿಡಿಯೋನ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಆ ವಿಡಿಯೋದಲ್ಲಿ ನಮ್ಮ ರೋಮನ್ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೇಕು ಅವರು ಲೈನ್ಸ್ ಹಾಕ್ತಾರೆ ಯು ಸೇ ಯು ವಾಂಟ್ ಇಟ್ ಆಲ್ ಪ್ರೊಸೀಡ್ ವಿತ್ ದ ಟಾಪ್ ಆಫ್ ದ ಮೌಂಟೇನ್ ಎ ಡೇಂಜರಸ್ ಪ್ಲೇಸ್ ಅಂತ ಹಾಕಿದ್ದಾರೆ ಸೊ ಅದ್ರ ಅರ್ಥ ನಿಮ್ಗೆ ಏನಾದರೂ ನನ್ನ ಟೈಟಲ್ ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬನ್ನಿ ಯಾಕಂದ್ರೆ ನಾನು ಇರುವಂತಹ ಜಾಗ ತುಂಬಾ ಡೇಂಜರಸ್ ಆಗಿದೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾ ಇದ್ದಾರೆ ಸೊ ಅದು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕು ನೀವೇನಾದ್ರೂ ನನ್ನ ಟೈಟಲಿಗೆ ಬಂದರೆ ಸ್ವಲ್ಪ ಹುಷಾರಾಗಿ ಬಂದ್ರಪ್ಪ ಅಂತ ಅಂಡ್ ಇದಕ್ಕೆ ನಮ್ಮ ಸೆತ್ ಫ್ರಿಕಿನ್ ರಾಲೆನ್ಸ್ ಅವರು ನಗಾಡೋ ಅಂತಹ ಇಮೇಜ್ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಬೇಕು ಒಂಥರ ರಿಪ್ಲೈನ ಕೊಡ್ತಾ ಇದ್ದಾರೆ ಅವರು ನಗಾಡ್ತಾ ಇದ್ದಾರೆ ಈ ಮಾತಿಗೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರ್ಬೋದು ನಮ್ಮ ರಾಲೆನ್ಸ್ ಅವರು ಯಾಕೆ ನಗಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ನಮ್ಮ ರೋಮನ್ ರೈನ್ಸ್ ಅವರು ರಾಲೆನ್ಸ್ ಅವ್ರನ್ನ ಕ್ಲೀನ್ ಆಗಿ ಸೋಲ್ಸ ಇಲ್ಲ ಅದಕ್ಕೋಸ್ಕರ ನೀನು ನನ್ನನ್ನು ಸೋಲ್ಸಿಲ್ಲ ಅಂತ ನಮ್ಮ ರಾಲೆನ್ಸ್ ಅವರು ನಗಾಡ್ತಾ ಇದ್ದಾರೆ ಸೊ ಇದಕ್ಕೆ ನೀವೇ ಅಂತಿರ ನಮ್ಮ ರಾಲಿನ್ಸ್ ಅವ್ರು ಏನಾದರೂ ರೋಮನ್ ರೈನ್ಸ್ ಅವರಿಗೆ ಅವಮಾನ ಮಾಡಿದ್ದೀರಾ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ವಿನ್ಸ್ ಮಿಕ್ಮ್ಯಾನ್ ಅವರ ಬಗ್ಗೆ ಮಾತಾಡೋದಾದ್ರೆ ವಾಲ್ ಸ್ಟ್ರೀಟ್ ಜರ್ನಲ್ ಅವರು ರಿಪೋರ್ಟ್ನ ಕೊಟ್ಟರು ವಿನ್ಸ್ ಮಿಕ್ಮ್ಯಾನ್ ಅವರು ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅದಾದ್ಮೇಲೆ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಸಿಇಒ ಪೊಸಿಷನ್ ಇಂದಾನೆ ಎಳಿದ್ಬಿಟ್ರು ಅದಾದ್ಮೇಲೆ ಸ್ಟೆಫನಿ ಮಿಕ್ಮ್ಯಾನ್ ಅವರು ಸಿಇಒ ಆದ್ರು ಅದಾದ್ಮೇಲೆ ಮತ್ತೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಮಾಡ್ಬಿಡ್ತು ಮತ್ತೆ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ನಾನು ಮತ್ತೆ ಡಬ್ಲ್ಯೂ ಗೆ ಬರ್ತೀನಿ ನನ್ನ ನಡುವೆ ನನ್ನ ಸುತ್ತಮುತ್ತ ಕುತಂತ್ರಗಳು ನಡೆದಿದೆ ಅದರಿಂದ ನಾನು ಸಿಇಒ ಪೊಸಿಷನ್ ಇಂದ ಹೇಳಿದೆ ಬಟ್ ನಾನು ಮತ್ತೆ ಮತ್ತೆ ಡಬ್ಲ್ಯೂ ಗೆ ಬರ್ತೀನಿ ಅಂತ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಯಿತು ಯಾಕೋ ಇವಾಗ ಆ ಅಪ್ಡೇಟ್ಗಳು ನಿಜ ಅನಿಸ್ತಾ ಇದೆ ಎಸ್ ಇದ್ರು ರಿಲೇಟೆಡ್ ತುಂಬಾನೇ ಅಪ್ಡೇಟ್ಗಳು ಬಂದಿದೆ ಬಟ್ ನಾನ್ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ಯಾಕಂದ್ರೆ ಇದನ್ನ ಡೀಟೇಲ್ ಆಗಿ ಹೋಗ್ತಾ ಹೋದ್ರೆ ಶೇರ್ಸ್ ಬಿಸ್ನೆಸ್ ಆರ್ ಎನ್ ಜಿಗೆಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋಂಗೆ ಹೇಳ್ತೀನಿ ಡಬ್ಲ್ಯೂ ತಮ್ಮ ಮೀಡಿಯಾ ರೈಟ್ಸ್ ಗಳನ್ನ ಸೇಲ್ ಮಾಡ್ತಾ ಇದೆ ಎಸ್ ಡಬ್ಲ್ಯೂ ಡಬ್ಲ್ಯೂ ಯು ಎಸ್ ಎ ನೆಟ್ವರ್ಕ್ ಗಳಿಗೆ ತಮ್ಮ ಮೀಡಿಯಾ ರೈಟ್ಸ್ ಗಳನ್ನ ಸೇಲ್ ಮಾಡುತ್ತೆ ಆಗ್ಲೇ ನಮಗೆ ಟಿವಿಗಳಲ್ಲಿ ಡಬ್ಲ್ಯೂ ಡಬ್ಲ್ಯೂ ಶೋ ಲೈವ್ ನೋಡೋದಿಕ್ಕೆ ಸಿಗೋದು ಸೊ ಈಗ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಇಲ್ದಲೇನೆ ಆ ಮೀಡಿಯಾ ರೇಟ್ ಯಾರಿಗೂ ಕೂಡ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ ಸೇಲ್ ಮಾಡಬೇಕು ಅಂದ್ರೆ ನಮ್ಮ ವಿನ್ಸ್ ಬೇಕೇ ಬೇಕು ಯಾಕಂದ್ರೆ ಮೆಜಾರಿಟಿ ಆಫ್ ದ ಶೇರ್ಸ್ ನಮ್ಮ ವಿನ್ಸ್ ಮಿಕ್ಮನ್ ಅವರ ಕೈಯಲ್ಲೇ ಇರೋದು ಅವರೇ ಒಂದು ರೇಂಜಿಗೆ ಓನರ್ ಅಂತ ಹೇಳಬೇಕು ಡಬ್ ಡಬ್ಲ್ಯೂಇ ಕಂಪನಿಗೆ ಈಗ ನಮ್ಮ ವಿನ್ಸ್ ಮ್ಯಾನ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾನು ಸೈನ್ ನ ಮಾಡಬೇಕು ಅಂದ್ರೆ ನಾನು ಡಬ್ಡಬ್ಲ್ಯೂಇಲ್ಲಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬಂದ ಮೇಲೆ ನಾನು ಅವರಿಗೆ ಸೇಲ್ ನ ಮಾಡ್ತೀನಿ ಯಾಕಂದ್ರೆ ಅದು ನನ್ನ ಸಂಪೂರ್ಣ ಕರ್ತವ್ಯ ಆಗಿರುತ್ತೆ ಒಳ್ಳೆಯ ಕ್ವಾಲಿಟಿನ ಕ್ವಾಲಿಟಿನ ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂಡ್ ಅದಕ್ಕೆ ನಾನು ಡಬ್ಲ್ಯ ಗೆ ಮತ್ತೆ ಅಧಿಕಾರಕ್ಕೆ ಬಂದರೆ ನಾನು ಸೈನ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಈಗ ಡಬ್ಲ್ ಡಬ್ಲ್ಯೂ ಇ ತಮ್ಮ ಶೋಗಳನ್ನ ವಿಲಿ ತೋರಿಸಬೇಕು ಅಂದ್ರೆ ವಿನ್ಸ್ ಮಿಕ್ಮೆನ್ ಅವರ ಸೈನ್ ಬೇಕು ವಿನ್ಸ್ ಮಿಕ್ಮೇನ್ ಅವರು ಯಾವಾಗ ಸೈನ್ ಆಗ್ತಾರೆ ಅಂದ್ರೆ ವಿನ್ಸ್ ಮಿಕ್ಮೇನ್ ಅವರು ಡಬ್ಲ್ಡಬ್ ಇ ನ ಅಧಿಕಾರಕ್ಕೆ ತಗೊಂಡಾಗ ವಿನ್ಸ್ ಮಿಕ್ಮೆನ್ ಅವರು ಸೈನ್ ಆಗ್ತಾರೆ ಅಂತ ಡಿಮ್ಯಾಂಡ್ ನ ಮಾಡ್ತಿದ್ದಾರೆ ಅಂಡ್ ಅವರೊಂದು ಲೆಟರ್ ನ ಕೂಡ ಕೊಟ್ಟಿದ್ದಾರೆ ಸೊ ಇಷ್ಟೇ ಆಗಿರೋದು ಸೊ ಈ ಕತೆ ಎಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಒಪ್ಕೋತಿಲ್ಲ ಸೈನ್ ಹಾಕೋದಕ್ಕೆ ಅವ್ರ ಏನಾದ್ರು ಸಂಪೂರ್ಣವಾಗಿ ಕಂಪನಿನ ಕಂಟ್ರೋಲ್ ಗೆ ಮಾತ್ರ ಸೈನ್ ಹಾಕ್ತೀನಿ ಅಂತ ಲೆಟರ್ ನ ಹಾಕಿದ್ದಾರೆ ಸೊ ನೋಡೋಣ ಏನೇನ್ ಆಗುತ್ತೆ ಅಂತ ಇನ್ನೇನು ಬರ್ತಾರೆ ಅಂತ ಅನ್ಸುತ್ತೆ ನಮ್ಮ ವಿನ್ ಮಿಕ್ಮೆನ್ ಅವರ ಕಂಟ್ರೋಲ್ಗೆ ಮತ್ತೆ ಡಬ್ಲ್ಡಬ್ ನಿಜವಾಗ್ಲೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಸುಮಾರು ಜನ ಸೂಪರ್ ಸ್ಟಾರ್ಸ್ ಗಳು ಮತ್ತೆ ಟೆನ್ಷನ್ ಟೆನ್ ಇದಾರೆ ಮತ್ತೆ ಬರ್ತಾರೆ ಅಂತ ಈ ನ್ಯೂಸ್ ಹೊರಗಡೆ ಬರ್ತಿದ್ದಂಗೆ ಟ್ವಿಟರ್ ಅಲ್ಲಿ ಸ್ಟೆಫನಿ ಮಿಕ್ಮೇನ್ ಹಾಗೆ ಟ್ರಿಪಲ್ ಎಚ್ ಅವರು ಟ್ರೆಂಡ್ ಆಗೋದಕ್ಕೆ ಶುರು ಮಾಡ್ಬಿಟ್ರು ವಿನ್ಸ್ ಮಿಕ್ಮೇನ್ ಅವರು ಬರ್ದೇ ಬರ್ತಾ ಇದ್ದಾರೆ ನಿಮ್ಮೆಲ್ಲರೂ ಕೂಡ ಒದ್ದು ಓಡಿಸ್ತಾ ಇದಾರೆ ಅಂತ ಮೀಮ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ ಬಿಡ್ತು ಸೊ ನೀವೇನಂತೀರಾ ಈ ವಿಷಯದಲ್ಲಿ ನಮ್ಮ ವಿನ್ಸ್ ಮಿಕ್ಮೇನ್ ಅವರು ಮತ್ತೆ ಡಬ್ಲ್ಯೂ ಬರಬೇಕಾ ಅಥವಾ ತ್ರಿಪಲ್ ಎಚ್ ಅವರೇ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ ನಾಳಿನ ಸ್ಮ್ಯಾಕ್ ಗೆ ಡಬ್ಲ್ಯೂ ಏನ್ ಅಡ್ವರ್ಟೈಸ್ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಕಾಯತಾಯಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ